ಈ ದಿನ ನಾನು ವೇಸ್ಟ್ ಪೇಪರ್ ಅಥವಾ ಓಲ್ಡ್ ಮ್ಯಾಗ್ಝಿನ್ಸ್ ಆಗ್ಬೋದು, ಯಾವುದಾದ್ರೂ ಮನೆಯಲ್ಲಿ ಇದ್ದೇ ಇರುತ್ತೆ ಪೇಪರ್ಸು, ಆ ಪೇಪರಿಂದ ಒಂದು ಸುಂದರವಾದ ಪೆನ್ನನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಪೇಪರ್ ಪೆನ್ ಮಾಡುವುದಕ್ಕೆ ಬೇಕಾದ ವಸ್ತುಗಳು: ಓಲ್ಡ್ ಮ್ಯಾಗ್ಝಿನ್ ಪೇಪರ್, ರಿಫಿಲ್, ವೈಟ್ ಗ್ಲೂ ಮತ್ತು ಸಿಜರ್. ಪೆನ್ ಮಾಡೋದಕ್ಕೆ ಮೊದಲಿಗೆ ನಾವು ಒಂದು ಮ್ಯಾಗ್ಝಿನ್ ಪೇಪರ್ನ ತೊಗೊಳ್ಳೋಣ. ಫಸ್ಟ್ ಈಗ ರೀಫಿಲ್ ತೊಗೊಳ್ಬೇಕು. ಈ ರೀಫಿಲ್ ಎಷ್ಟಿದೆಯೋ ಅದನ್ನು ಅಳತೆ ಮಾಡಿಕೊಂಡು ನಿಬ್ಬರಿಗೂ ತೊಗೊಂಡು ಮೊದಲು ಈ ಥರ ಫೋಲ್ಡ್ ಮಾಡ್ಕೋಬೇಕು ಪೇಪರ್. ನಂತರ ಅದನ್ನು ಕಟ್ ಮಾಡಬೇಕು. ರೀಫಿಲ್ಲು ನಮಗೆ ಎಷ್ಟು ಲೆಂತ್ ಇರುತ್ತೋ ಅಷ್ಟು ಮಾತ್ರ ನಾವು ತೊಗೊಂಡು ಕಟ್ ಮಾಡ್ಕೋಬೇಕು ಈ ಥರ. ಮತ್ತು ಇದನ್ನು ಮತ್ತೆ ಒಂದು ಫೋಲ್ಡ್ ಮಾಡ್ಕೋಬೇಕು ಈ ಥರ. ಫೋಲ್ಡ್ ಮಾಡಿಕೊಂಡು ಈ ಥರ ಸ್ವಲ್ಪ ಗ್ಲೂ ಹಾಕ್ಕೋಬೇಕು ಲೈಟಾಗಿ, ತುಂಬ ಗ್ಲೂನು ಏನು ಬೇಕಾಗೋದಿಲ್ಲ. ಈ ಥರ ನಾವು ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಟೈಟಾಗಿ ಈ ಥರ, ಹಾಗೇ ಸ್ವಲ್ಪ ಹಾರಿಜಾಂಟಲ್ ಈ ಥರ ಕ್ರಾಸಾಗಿ ನಾವು ಮಾಡ್ಕೊಂಡು ಸುತ್ತುತ್ತಾ ಬರ್ತಾ ಇರ್ಬೇಕು ಈ ಥರ ಟೈಟಾಗಿ ಸುತ್ತಕೊಂಡು ರೋಲ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಈ ಥರ. ಫುಲ್ಲು ಹೆಜ್ಜೆಗೆ ಬಂದಾಗ ಇಲ್ಲಿ ಸ್ವಲ್ಪ ಗಮ್ ಹಾಕಬೇಕು, ವೈಟ್ ಗ್ಲೂ ಗ್ಲೂ ಹಾಕಿ ಸ್ವಲ್ಪ ಈ ಥರ ಪೇಸ್ಟ್ ಮಾಡಬೇಕು. ಈಗ ಇದು ಲೆಂತು, ನಮಗೆ ರೀಫಿಲ್ ಎಲ್ಲಿದೆಯೋ ಅಲ್ಲಿವರೆಗೂ ಇದನ್ನು ಎಕ್ಸ್ಟ್ರಾ ಅದನ್ನು ಕಟ್ ಮಾಡಿಬಿಡ್ಬೇಕು. ಇದನ್ನು ಈಗ ಇಲ್ಲೊಂದು ಸ್ವಲ್ಪ ಗ್ಲೂ ಹಾಕಿ ಫೋಲ್ಡ್ ಮಾಡಿಬಿಡ್ಬೇಕು. ಈಗ ಪೆನ್ ರೆಡಿಯಾಗಿದೆ, ಅದಕ್ಕೆ ಕ್ಯಾಪ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಈ ಥರ ಸೆಂಟ್ರಿಗೆ ಅದನ್ನು ರೋಲ್ ಮಾಡ್ಕೊಂಡು ಬರಬೇಕು. ಈಗ ಇದನ್ನು ಈ ಥರ ಹೇಳಿದ್ರೆ ಬಂದ್ಬಿಡುತ್ತೆ. ಈಗ ರೋಲ್ ಮಾಡ್ಕೊಂಡು ಇದನ್ನು ತೆಗೆದುಕೊಂಡು ಸ್ವಲ್ಪ ಲೈಟಾಗಿ ಗ್ಲೂ ಹಾಕಿ ಇದನ್ನು ಕವರ್ ಮಾಡಬೇಕು. ಈ ಥರ ಕ್ಯಾಪ್ಗೆ ನಮಗೆ ಎಷ್ಟು ತನೂ ಬೇಕಾಗಲ್ಲ, ಸ್ವಲ್ಪ ಇದು ಅಷ್ಟೇ, ಸ್ವಲ್ಪ ಕಟ್ ಮಾಡ್ಕೊಂಬಿಡ್ಬೇಕು. ಕ್ಯಾಪ್ಗೆ ಗ್ರಿಪ್ಗೋಸ್ಕರ ಇದೇ ಪೇಪರಲ್ಲೇ ಮಾಡ್ತೇನೆ, ಎಲ್ಲ ಒಂದೇ ಪೇಪರಲ್ಲೇ ಆಗೋಗುತ್ತೆ ನಿಮಗೆ. ಕ್ಯಾಪ್ಗೆ ಗ್ರಿಪ್ಗೋಸ್ಕರ ಈ ಥರ ಸಣ್ಣದಾಗಿ ಒಂದು 5-6 ಫೋಲ್ಡು ಈ ಥರ ಟೈಟಾಗಿ ಈ ಥರ ಮಾಡಿಕೊಂಡು ಇಲ್ಲೂ ಸಹ ಸ್ವಲ್ಪ ಲೈಟಾಗಿ ಗ್ಲೂ ಹಾಕ್ಕೋಬೇಕು. ಈಗ ಇದು ನಮಗೆ ಎಷ್ಟು ಬೇಕೋ ಅಷ್ಟು ಕ್ಯಾಪ್ಗೆ ಗಮ್ ಹಾಕಿ ಪೇಸ್ಟ್ ಮಾಡಬೇಕು. ಈಗ ಪೆನ್ನಿನ ಕ್ಯಾಪು ರೆಡಿ ಆಯಿತು. ಈಗ ಇದಕ್ಕೆ ಪೆನ್ಗೆ ನೋಡಿ ಕರೆಕ್ಟಾಗಿ ಅಲ್ಲಿಗೆ ಬರುತ್ತೆ ನೋಡಿ. ಈಗ ಪೇಪರ್ ಪೆನ್ ರೆಡಿ ಆಯಿತು. ಈ ರೀತಿ ದೊಡ್ಡ ಸೈಜ್ ಆಗ್ಬೋದು, ಚಿಕ್ಕ ಸೈಜ್ ಆಗ್ಬೋದು, ಯಾವ ಸೈಜ್ ಆದರೂ ಬೇಕಾದರೆ ಮಾಡ್ಬೋದು, ಮಕ್ಕಳಿಗೆ ಸಹ ಹೇಳ್ಕೊಡ್ಬೋದು. ರೀಫಿಲ್ಲು ಮುಗಿಯೋವರೆಗೂ ನೀವು ಬರೆದು ಹಾಗೆ ಅದನ್ನು ಬಿಸಾಡದೆ ಒಂದು ಶೋಕೇಸನ್ನಲ್ಲಿ ಒಂದು ಗ್ಲಾಸಲ್ಲಿ ಇಟ್ಟರೆ ಅದು ಚೆನ್ನಾಗೂ ಕಾಣುತ್ತೆ. ನಾನು ಈ ಥರ ಸುಮಾರು ಪೆನ್ಗಳನ್ನು ಮಾಡಿದ್ದೇನೆ. ಅಕಸ್ಮಾತ್ ನೀವು ಇಲ್ಲಿ ಇಂಕ್ ಮುಗ್ದೋಯ್ತು ಅಂದರೆ ಈ ಥರ ಎಲ್ಲ ಗ್ಲಾಸಲ್ಲಿ ಹಾಕಿ ಇಟ್ಟು ನೀವು ಶೋಕೇಸಲ್ಲಿ ಇಡ್ಬೋದು. ನೋಡೋಕ್ಕೆ ಸುಂದರವಾಗಿ ಸಹ ಕಾಣುತ್ತೆ. ನೀವು ಸಹ ಈ ಥರ ಪೆನ್ನನ್ನು ಮಾಡಿ ನೋಡಿ. ಯಾವುದೇ ಒಂದು ಸಣ್ಣ ವಸ್ತು ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಈ ಥರ ಸುಲಭವಾಗಿ ಮಾಡಿ ಮಕ್ಕಳಿಗೆ ನಮ್ಮ ಓನ್ ಕ್ರಿಯೇಟಿವಿಟಿ ಈ ಥರ ಬುದ್ಧಿ ಉಪಯೋಗಿಸಿ ಈ ಥರ ಮಾಡಿದ್ರೆ ಎಲ್ಲರಿಗೂ ಒಂದು ಉಪಯುಕ್ತ ಸಹ ಆಗುತ್ತೆ. ಇದು ನಿಮ್ಮ ಮಕ್ಕಳಿಗೆ ಸಹ ಹೇಳ್ಕೊಡ್ಬೋದು.